ಹಲೋ ನಮಸ್ಕಾರ ವೀಕ್ಷಕರೇ, ಪ್ರೇಮ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಕರಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೇಮ್ ಟು ಸೇಮ್ ನಿಮಗೆ ರೆಸ್ಟೋರೆಂಟಲ್ಲಿ ಯಾವ ರೀತಿ ಮಾಡ್ತಾರೋ ಸ್ಟೆಪ್ ಬೈ ಸ್ಟೆಪ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನೀವು ಇದೇ ರೀತಿ ರುಚಿಯಾದಂಥ ಚಿಕನ್ ಕರಿ ಮಾಡ್ಕೊಳ್ಬೋದು. ಮೊದಲನೇದಾಗಿ ಸ್ಟೌವ್ ಮೇಲೆ ಕಡಾಯಿ ಇಟ್ಟಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ 3 ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ನಂತರ ಈರುಳ್ಳಿ ನಮಗೆ ನಾರ್ಮಲಾಗಿ ಫ್ರೈ ಮಾಡ್ತೀವಲ್ವ, ಅದಕ್ಕಿಂತ ಒಂದು ಸ್ವಲ್ಪ ಕಲರ್ ಚೆನ್ನಾಗಿ ಬರಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಈ ರೀತಿ ಪೂರ್ತಿ ಕಲ್ಲರ್ ಚೇಂಜ್ ಆಗೋಯಿತು. ಈಗ ಇದರಲ್ಲಿ ಒಂದು ಸ್ವಲ್ಪ ತೆಗೆದು ಒಂದು ಬೌಲಲ್ಲಿ ಹಾಕಿಟ್ಕೊಳ್ತೀನಿ. ಅಂದರೆ 1 ಈರುಳ್ಳಿಯಷ್ಟು ನಾನು ತೆಗೆದಿಟ್ಕೊಳ್ತಿದ್ದೀನಿ. ಇದನ್ನು ಏನು ಮಾಡೋದು ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ. ಹಾಗೆ ಉಳಿದಿರೋ ಅಂಥ ಈರುಳ್ಳಿ ಹಾಗೆ ಇಟ್ಟು ಇದರಲ್ಲಿ ನಾನು 1/2 ಕೆಜಿಯಷ್ಟು ಚಿಕನ್ನು ನೀಟಾಗಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ನಾನು ಎಲ್ಲ ಮಿಕ್ಸ್ ಇರೋ ಅಂಥ ಚಿಕನ್ ತೊಗೊಂಡಿದ್ದೀನಿ. ನಂತರ ಈ ಚಿಕನ್ ನಾವು ಎಣ್ಣೆನಲ್ಲೇ ಚೆನ್ನಾಗಿ ಒಂದು 5 ಅಥವಾ 6 ನಿಮಿಷನಾದರೂ ಫ್ರೈ ಮಾಡಬೇಕು. ನಾವು ಈ ರೀತಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕರಿನಲ್ಲಿ ಚಿಕನ್ ಪೀಸಸ್ಸು ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದರಲ್ಲೇ ಚಿಟಿಕೆಯಷ್ಟು ಅರಿಶಿನ, ಹಾಗೆಯೇ ಗ್ರೇವಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಈಗ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಈ ಜಾಗದಲ್ಲೇ ಉಪ್ಪು ಹಾಕ್ಕೊಳ್ಳೋದ್ರಿಂದ ಚಿಕನ್ ಪೀಸಸ್ಗೂ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಓಕೆ, ಇದು ಫ್ರೈ ಆಗ್ತಾ ಇರಲಿ, ಅಷ್ಟರಲ್ಲಿ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಚಿಕ್ಕ ಮಿಕ್ಸಿ ಜಾರಲ್ಲಿ 2 ಇಂಚಷ್ಟು ಶುಂಠಿ, 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಹಾಗೆಯೇ 2 ಇಂಚಷ್ಟು ಚಕ್ಕೆ, 10 ಲವಂಗನ ಸೇರಿಸ್ಕೊಳ್ತಿದ್ದೀನಿ. ಅದಾದ ನಂತರ 1 ಟೇಬಲ್ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೀನಿ. ಹಾಗೆಯೇ 2 ಟೇಬಲ್ಸ್ಪೂನಷ್ಟು ಮೆಣಸು ಹಾಕ್ಕೊಳ್ತೀನಿ. ಚಿಕನ್ ಗ್ರೇವಿಗೆ ಯಾವಾಗಲೂ ಅಷ್ಟೇ ಮೆಣಸು ಸ್ವಲ್ಪ ಹೆಚ್ಚಿಗೆ ಹಾಕಬೇಕು. ಅದಾದ ನಂತರ 1 10 ಗೋಡಂಬಿ ಹಾಕ್ತಿದ್ದೀನಿ. ಸೇಮ್ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬೇಕು ಅಂದರೆ ಗೋಡಂಬಿನ ಸೇರಿಸ್ಕೊಳ್ಬೇಕು. ನಂತರ ನಾವು ಫ್ರೈ ಮಾಡಿಟ್ಟಿದ್ವಲ್ಲ ಈರುಳ್ಳಿ, ಅದನ್ನು ಸಹ ಸೇರಿಸ್ಕೊಳ್ಳೋಣ. ನೋಡಿ, ಇದರಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿ ತರ್ತರಿಯಾಗಿ ರುಬ್ಕೊಂಡ್ರು ಸಾಕು. ತುಂಬ ನುಣ್ಣಗೆ ರುಬ್ಬೇಕು ಅಂತ ಏನೂ ಇಲ್ಲ. ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ತೀನಿ. ಅಷ್ಟರಲ್ಲಿ ನಮಗೆ ಚಿಕನ್ ಸಹ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಇದರಲ್ಲಿ 3 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಸೇರಿಸ್ತಿದ್ದೀನಿ. ಹಾಗೆಯೇ 1 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತೀನಿ. ಹಾಗೆ ಒಂದೇ 1 ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತೀನಿ. ಈ ಟೊಮೊಟೊನೂ ಅಷ್ಟೇ, ನಮಗೆ ಈ ಚಿಕನ್ ಜೊತೆನೆ ಚೆನ್ನಾಗಿ ಮೆತ್ತಗಾಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ಫ್ರೈ ಆಗ್ತಾ ಇದ್ದ ಹಾಗೆಯೇ ನಾನು ಖಾರ ಸೇರಿಸ್ತಾ ಇದ್ದೀನಿ. ಅಂದರೆ 1 ಟೇಬಲ್ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ತಿದ್ದೀನಿ. ನಾವು ಮೆಣಸು ಹಾಕಿದ್ದೀವಿ, ಹಾಗೆಯೇ ಹಸಿಮೆಣಸಿನ್ಕಾಯನ್ನು ಹಾಕಿದ್ದೀವಿ. ಅದರಿಂದ ನೋಡಿಕೊಂಡು ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ. ಹಾಗೆ 1 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಅದಾದ ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಇದೆಲ್ಲ ಸೇರಿಸಿದ ನಂತರ ಈ ಗಟ್ಟಿ ಮಸಾಲೆನಲ್ಲೇ ಚೆನ್ನಾಗಿ 1-2 ಅಥವಾ 3 ನಿಮಿಷ ನಾವು ಚಿಕನ್ ಬೇಯಿಸ್ಕೊಳ್ಬೇಕು. ಅಂದರೆ ಎಣ್ಣೆ ಸೈಡ್ಸಲ್ಲಿ ಬಿಟ್ಕೊಳ್ಳುತ್ತಲ್ವ, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಆಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗಟ್ಟಿ ಮಸಾಲೆನಲ್ಲಿ ಚಿಕನ್ ಬೇಯಿಸ್ಕೊಳ್ಳೋದ್ರಿಂದ. ನೋಡಿ, ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನೀವು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುವಂಥ ಚಿಕನ್ ಕರಿ ಮಾಡ್ಕೊಳ್ಬೋದು. ನೋಡಿ, ಎಣ್ಣೆ ಬಿಟ್ಕೊಂಡಿದೆ ಅಲ್ವಾ, ಈಗ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ಅಂದರೆ ಚಿಕನ್ ಬೇಯೋದಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ಜಾಗದಲ್ಲಿ ನೀವು ಕುಕ್ಕರಲ್ಲಿ ಬೇಕಂದರೂ ಮಾಡ್ಕೊಳ್ಬೋದು. ಈ ಜಾಗದಲ್ಲಿ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಂಡ್ಬಿಟ್ರೆ ಬೇಗ ಆಗೋಗುತ್ತೆ. ಲಿಡ್ ಕ್ಲೋಸ್ ಮಾಡಿ 1 5 ಅಥವಾ 6 ನಿಮಿಷ ಬೇಯಿಸ್ಕೊಳ್ತೀನಿ. ಅಂದರೆ ಸೆಂಟ್ರಲ್ ಆಗಾಗ ಓಪನ್ ಮಾಡಿ ಮಿಕ್ಸ್ ಮಾಡ್ತಾ ಇರಬೇಕು. ಚಿಕನ್ ಬೆಂದಿರ್ಬೋದು ಅಥವಾ ಗ್ರೇವಿ ಗಟ್ಟಿ ಆಗ್ಬೋದು, ಇಲ್ಲ ಅಂದರೆ ತಲೆ ಹಿಡಿಬೋದಲ್ವಾ. ಅದರಿಂದ ಸೆಂಟ್ರಲ್ ಆಗಾಗ ಓಪನ್ ಮಾಡಿ ಮಿಕ್ಸ್ ಮಾಡಿ ಚೆಕ್ ಮಾಡ್ಕೊಳ್ತೀರಿ. ಓಕೆ ಫ್ರೆಂಡ್ಸ್, ಫೈನಲಿ ನಮಗೆ ರುಚಿ ರುಚಿಯಾದಂಥ ಚಿಕನ್ ಕರಿ ರೆಡಿ ಆಗೋಯಿತು. ನೋಡಿದ್ರಲ್ಲ ಎಷ್ಟು ಸ್ಪೈಸಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇಷ್ಟೇ, ಎಷ್ಟು ಸಿಂಪಲಾಗಿ ಮಾಡ್ಬೋದಲ್ವಾ. ಇಷ್ಟು ಮಾತ್ರ ಮಾಡೋದಕ್ಕೆ ನಾವು ರೆಸ್ಟೋರೆಂಟ್ಗೆ ಹೋಗಬೇಕು ಅಂತ ಏನೂ ಇಲ್ಲ. ಸಿಂಪಲಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕರಿ ರೆಡಿ ಆಗೋಯಿತು. ಈ ಕರಿ ಜೊತೆ ನೀವು ಪರೋಟ, ಪುಲ್ಕ ಅಥವಾ ಚಪಾತಿ, ಇಲ್ಲ ಅಂದರೆ ಬಿರಿಯಾನಿ ಮಾಡ್ಕೊಳ್ಬೋದು, ಫ್ರೈಡ್ ರೈಸ್ ಮಾಡ್ಕೊಳ್ಬೋದು. ನಿಮ್ಗೆ ಯಾವುದು ಇಷ್ಟನೋ ಅದಕ್ಕೆ ಸೈಡ್ ಡಿಶ್ಶಾಗಿ ನೀವು ಇದನ್ನು ಬಳಸ್ಕೋಬೋದು. ಓಕೆ, ಈಗ ನಾನು ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡ್ಕೊಳ್ತೀನಿ.
ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ, ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.